ಬಾಗೇವಾಡಿಯಲ್ಲಿ ಆರ್ಎಸ್ಎಸ್ ಪಥಸಂಚಲನ, ವಿಜೃಂಭಣೆಯಿಂದ ನಡೆದ ವಿಶೇಷ ಸನ್ನಿವೇಶ ದೃಶ್ಯ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಸ್ವಯಂ ಸೇವಕರು ಪಟ್ಟಣದ ತುಂಬ ಆರ್ಎಸ್ಎಸ್ ಪಥಸಂಚಲನ ನಡೆಸಿದರು. ಪಟ್ಟಣದ ಪ್ರಮುಖ ಬೀದಿಗಳ ರಸ್ತೆ ಉದ್ದಕ್ಕೂ ಮಹಿಳೆಯರು ಹಾಕಲಾಗಿದ್ದ ಬಣ್ಣಗಳ ರಂಗೋಲಿ ಪುಷ್ಪಗಳ ಸುರಿಮಳೆ ಎದ್ದು ಕಾಣುತ್ತಿದ್ದವು. ಪಟ್ಟಣ ಸುತ್ತುವರೆದ ಸ್ವಯಂ ಸೇವಕರು ಪಥಸಂಚಲನ ನೋಡಿ ಸಾವಿರಾರು ಜನ ಕಣ್ತುಂಬಿಕೊಂಡರು. ಬಸವನ ಬಾಗೇವಾಡಿ ತಾಲೂಕಿನ ತಕ್ಕಳಕ್ಕಿ ಗ್ರಾಮದ ಸಮೀಪ ಮುರಾರ್ಜಿ ವಸತಿ ಶಾಲೆಯಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದ ವಿಜಯಪುರ ಜಿಲ್ಲೆ ಪ್ರಾಥಮಿಕ ಶಿಕ್ಷಣ ವರ್ಗ 5124 ಸಮಾರೋಪ ಸಮಾರಂಭದ ನಿಮಿತ್ತ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ನಗರದ ಬಸ್ ನಿಲ್ದಾಣ ಮುಂಭಾಗದಲ್ಲಿರುವ ಅಂತಾರಾಷ್ಟೀಯ ಶಾಲಾ ಆವರಣದ ಮೂಲಕ ಬಸವತೀರ್ಥ ಬಾವಿ, ನಿಯೋಜಿತ ಮೆಗಾ ಮಾರುಕಟ್ಟೆ, ಹನುಮಾನ್ ದೇವಾಲಯ, ತೆಲಿಗಿ ರಸ್ತೆ, ಶ್ರೀರಾಮನಗರ, ಚನ್ನಬಸವನಗರ, ಗಣಪತಿ ವೃತ್ತ, ಶಿವಾಜಿ ಗಲಿ, ಮಾತಾಜಿ ಶಾಲೆ ಮುಂಭಾಗ, ಅಗಸಿ ಮಾರ್ಗವಾಗಿ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ಕಾಲೋನಿ ತಾಲೂಕು ಪಂಚಾಯಿತಿ ಮುಂಭಾಗದ ಮಾರ್ಗವಾಗಿ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣಕ್ಕೆ ಆಗಮಿಸಿತು. ಭವ್ಯ ಅಲಂಕಾರ, ಯುವಕರ ಗಲ್ಲಿ ಗಲ್ಲಿಗಳಲ್ಲಿ ಕೇಸರಿ ಧ್ವಜಗಳನ್ನು ಹಾಕಿ ಪಥಸಂಚಲನ ನಡೆಸುವ ರಸ್ತೆ ಉದ್ದಗಲಕ್ಕೂ ತಾಯಂದಿರಿಂದ ರಂಗೋಲಿ ಹೂಗಳನ್ನು ಹಾಕಿ ಶೃಂಗಾರಗೊಳಿಸಿ ಭಾರತ ಮಾತೆ ಭಾವಚಿತ್ರ ಸೇರಿದಂತೆ ವಿವಿಧ ಮಕ್ಕಳಿಗೆ ಮಹಾಪುರುಷರ ವೇಷ ಧರಿಸಿ ಪರಮ ಪವಿತ್ರ ಭಗವದ್ಗಜ ಡಾಕ್ಟರ್ ಹೆಗಡೆವಾರ್ ಮತ್ತು ಗುರುಜಿಯವರ ಭಾವಚಿತ್ರ ಇರುವ ವಾಹನ ಹಾಗೂ ಸ್ವಯಂ ಸೇವಕರೇ ಮೇಲೆ ಪುಷ್ಪಾರ್ಚನೆಗೈದು ಸಾವಿರಾರು ಸಂಖ್ಯೆಯಲ್ಲಿದ್ದ ಜನರು ಜಯಘೋಷದೊಂದಿಗೆ ದೇಶಭಕ್ತಿಯನ್ನು ಮೆರೆದರು. ನ್ಯೂಸ್ 43 ಇಂಡಿಯಾ, ಬಸವನ ಬಾಗೇವಾಡಿ.